ಜೈಯಿಂದ ಅಭ್ಯರ್ಥಿಗಳಿಗೆ ಐದನೇ ದಿನದ ಪ್ಲಬ್ಸ್ ತೆಗಿತಕ್ಕಂಥ ಅಭ್ಯರ್ಥಿಗಳ ವಿಡಿಯೋವನ್ನು ಈಗ ವೀಕ್ಷಣೆ ಮಾಡ್ತಾಯಿದ್ದಾರೆ. ಇಲ್ಲಿ ಗಮನಿಸ್ಬೋದು ಆರ್ಮಿಯವರು ನಿಯಮಗಳನ್ನು ಹೇಳ್ತಾ ಇದ್ದಾರೆ, ಅಪ್ ಯಾವ ರೀತಿ ಹೋಗಬೇಕು, ಆಮೇಲೆ ಡೌನ್ ಯಾವ ರೀತಿ ಆಗಬೇಕು ಅಂತಕ್ಕಂಥದ್ದನ್ನು ಹೇಳ್ತಾ ಇದ್ದಾರೆ. ಅಭ್ಯರ್ಥಿಗಳು ನೋಡ್ರಿ ಒಬ್ಬೊಬ್ಬರನ್ನ ಕರೆದು ಯಾವ ರೀತಿ ನಿಲ್ತಾರೆ ನೋಡ್ಬೋದು, ನೀವು ಗಮನಿಸ್ಬೋದಲ್ಲಿ ಒಂದಕ್ಕೆ ಒಬ್ಬರನ್ನ ಮಾತ್ರ ನಿಲ್ಲಿಸಿದ್ದಾರೆ, ನಾಲ್ಕು ಕಡೆ ಅದ ಆರ್ಮಿಯವರು ನಿಂತಿದ್ದಾರೆ, ಗಮನಿಸಬೇಕು ನೋಡ್ರಿ. ಎಲ್ಲರೂ ಏಕಕಾಲಕ್ಕೆ ತೆಗೆದುಕೊಳ್ಬೇಕು, ಕರೆಕ್ಟಾಗಿರಬೇಕು, ಅಪ್ಪ ಡೌನ್ ಅಪ್ ಗಮನಿಸ್ಬೋದು ಅಭ್ಯರ್ಥಿಗಳೇ. ಇಲ್ಲಿ ಪ್ಲಬ್ಸನ್ನು ನೋಡ್ತಾ ಇದ್ರಿ, ಇವಾಗ ಯಾರು ಎಟ್ಟೆಟ್ಟು ತೆಗಿತಾರೆ ಅನ್ನೋದು. ಈ ಪ್ಲಬ್ಸಿಗೆ ಭಾಳ ಇಂಪಾರ್ಟೆಂಟ್ ಮಾರ್ಕ್ಸ್ ಇರ್ತವೆ. 10 ತೆಗೆದ್ರೆ ಎಕ್ಸಲೆಂಟು, 40 ಮಾರ್ಕ್ಸ್ ಇರ್ತದೆ. 9 ಪ್ಲಬ್ಸ್ ತೆಗೆದ್ರೆ 33 ಮಾರ್ಕ್ಸ್ ಇರ್ತದೆ. 8 ಪ್ಲಬ್ಸ್ ತೆಗೆದ್ರೆ 27 ಮಾರ್ಕ್ಸ್ ಇರ್ತದೆ. 7 ಪ್ಲಬ್ಸ್ ತೆಗೆದ್ರೆ 21 ಮಾರ್ಕ್ಸ್ ಇರ್ತದೆ. 6 ಪ್ಲಬ್ಸ್ ತೆಗೆದ್ರೆ 16 ಮಾರ್ಕ್ಸ್ ಇರ್ತದೆ ನೋಡಿರಿ. ಅವ್ರ ಪ್ಲಬ್ಸ್ಗಳನ್ನು ತೆಗೆದ್ರು ಅವ್ರ ಕೈ ಮೇಲೆ ಬರಿತಾ ಇದ್ದಾರೆ, ಯಾರು ಎಷ್ಟು ಪ್ಲಬ್ಸ್ ತೆಗೆದ್ರೆ ಅನ್ನೋದು. ಅಲ್ಲಿ ರೆಕಾರ್ಡ್ ಹೋಗಿ ಅಲ್ಲಿ ಕೈ ಮಾಡಿ ತೋರಿಸ್ಬೇಕು ಎಷ್ಟಾದ ಅನ್ನೋದು ಹೇಳಬೇಕು. ಒಂದು ಗಮನಿಸ್ಬೋದು ನೀವು ಇಲ್ಲಿ ನೋಡಿರಿ, ಕೈಯನ್ನು ಮಾಡಿ ನಮ್ಮ ಎಷ್ಟದು, 10 ಅದು, 8 ಅದು, 7 ಅದು, 6 ಅದು ಹೇಳಬೇಕು, ಗಮನಿಸ್ಬೇಕು ನೋಡಿರಿ. ಕೈ ಮಾಡಿ ಹೇಳಬೇಕು ಅಲ್ಲಿ ಅವ್ರು ಹೇಳ್ತಾ ಇದ್ದಾರೆ ಎಷ್ಟದು, ನನ್ನ 10 ಅದು, 9 ಅದು, 8 ಅದು ಅನ್ನೋದನ್ನು ಹೇಳಬೇಕಾಗ್ತದೆ. ಅಲ್ಲಿ 10, 9, 8, 7, 6 ಅಂತೇಳಿಕ್ಕಿಂತ ಬೋರ್ಡ್ಗಳನ್ನ ಹಾಕಿದ್ದಾರೆ, ಬೋರ್ಡ್ಗಳನ್ನ ಹಾಕಿದ್ದಾರೆ. ಅವ್ರು ಎಷ್ಟು ಕ್ಲಬ್ಸ್ ಕರೆಕ್ಟಾಗಿ ತೆಗೆದಿರ್ತಾರೆ ಅದನ್ನು ನೋಡಿಕೊಂಡು ಆ ಜಾಗಕ್ಕೆ ಬಂದು ಅವ್ರು ಕೊಂಡಿರಬೇಕು. 10 ತೆಗೆದವ್ರಿಗೆ 40 ಮಾರ್ಕ್ಸ್ ಇರ್ತದೆ ನೋಡಿ. 10 ತೆಗೆದಂಥ ಅಭ್ಯರ್ಥಿ ಎಕ್ಸಲೆಂಟ್ ತೆಗೆದಂಥ ಅಭ್ಯರ್ಥಿ, 10 ತೆಗೆದಂಥ ಅಭ್ಯರ್ಥಿಗಳನ್ನ ಕೊಡ್ತಾ ಇದ್ದಾರೆ. ಇವರಿಗೆ 40 ಮಾರ್ಕ್ಸ್ ಇರ್ತದೆ. 10 ತೆಗೆದವ್ರಿಗೆ ಪ್ಲಬ್ಸ್ಗೆ 40 ಔಟ್ ಆಫ್ ಔಟ್ ಬರ್ತದೆ. ಅದೇ ರೀತಿಯಾಗಿ ನಾವು ಗಮನಿಸ್ಬೋದು ಅಲ್ಲಿ 9 ತೆಗೆದಂಥ ಅಭ್ಯರ್ಥಿ ಕೂತಿದ್ದಾನೆ, ಅವನಿಗೆ 33 ಮಾರ್ಕ್ಸ್ ಇರ್ತದೆ, ಗಮನಿಸ್ಬೋದು ನೋಡಿ. ಮತ್ತೊಬ್ಬ ಎಕ್ಸಲೆಂಟ್ ಬರ್ತಾ ಇದ್ದಾನೆ, ಅಲ್ಲೆಲ್ಲ ರೆಕಾರ್ಡ್ ಬರ್ಕೋತಾರೆ ಅಂದರೆ ಮಾರ್ಕ್ಸ್ ಇರೋದ್ರಿಂದ ರೆಕಾರ್ಡ್ ಬರ್ಕೋತಾರೆ, ಯಾರು ಎಷ್ಟು ಪ್ಲಬ್ಸ್ ತೆಗ್ದಾರೆ ಅನ್ನೋದು ರೆಕಾರ್ಡ್ ಬರ್ಕೋತಾರೆ. ಕೈ ಮಾಡಬೇಕು, ಕೈ ಮಾಡಿ ನನ್ನ 7 ಸರ್, 8 ಸರ್, 10 ಸರ್, ನೀವು ಎಷ್ಟು ತೆಗ್ದಿರ್ತೀರಿ ಕರೆಕ್ಟಾಗಿ ಹೇಳಬೇಕಲ್ಲಿ ನೋಡಿ. ಗಮನಿಸ್ಬೋದು ಅಭ್ಯರ್ಥಿಗಳು ಇಲ್ಲಿಯೂ ಸಹಿತ 10 ತೆಗೆದಂಥ ಅಭ್ಯರ್ಥಿ ಕೊಡ್ತಾ ಇದ್ದಾನೆ ಔಟ್ ಆಫ್ ಔಟ್, 40 ಮಾರ್ಕ್ಸ್ ಅವರಿಗೆ, ಗಮನಿಸ್ಬೋದು. ಆಮೇಲೆ 9 ತೆಗೆದವರಿಗೆ 33 ಮಾರ್ಕ್ಸ್ ಇರ್ತದೆ. ಎಕ್ಸಲೆಂಟನ್ನು ಜಾಸ್ತಿ ಇದ್ದಾರೆ ನೋಡ್ಬೋದು ನೀವು ಬ್ಯಾಚ್ನಲ್ಲಿ, ಗಮನಿಸ್ಬೋದು. ಅಭ್ಯರ್ಥಿಗಳು ನೋಡ್ರಿ, ಹಾಫ್ ತೆಗೆದ್ರೆ ಏನಾಗ್ತದೆ ನೋಡ್ರಲ್ಲಿ ನೋಡ್ರಿ, ಆರ್ಮಿಯವರು ಅವ್ನು ಇಳಿಸಿದ್ರು, ಹಾಫ್ ತೆಗೆದ್ರೆ ಇಳಿಸಿಬಿಡ್ತಾರೆ. ಪೂರ್ಣ ಕರೆಕ್ಟಾಗಿ ತೆಗಿಬೇಕು, ಕ್ಲಬ್ಸು ಭಾಳ ಇಂಪಾರ್ಟೆಂಟ್. ರನ್ನಿಂಗ 60 ಮಾರ್ಕ್ಸ್ ಆದರೆ ಕ್ಲಬ್ಸ್ಗೆ 40 ಮಾರ್ಕ್ಸ್ ಇರ್ತದೆ ನೋಡ್ಬೋದು. ಇಲ್ಲಿ ಅವ್ರ ಕೈ ಮೇಲೆ ಬರಬಾರ್ದು ಕಳಿಸ್ತಾ ಇದ್ದಾರೆ. ಒಬ್ಬ ಅಭ್ಯರ್ಥಿ ನೋಡ್ಬೇಕು ಅವ್ನು ಇಳಿಸ್ತಾನ ನೋಡ್ರಿ. ಆ ರೀತಿ ಕೈ ಮಾಡಿ ಇಲ್ಲಿ ಹೇಳಬೇಕು ಎಷ್ಟು ಪ್ಲಬ್ಸ್ ಅದು ಅನ್ನೋದನ್ನು ಹೇಳಬೇಕು. ರನ್ನಿಂಗ ಫಸ್ಟ್ ಗ್ರೂಪ್ ಬಂದರೆ 60 ಮಾರ್ಕ್ಸ್ ಇರ್ತದೆ, ಆಮೇಲೆ ಸೆಕೆಂಡ್ ಗ್ರೂಪ್ ಬಂದರೆ 48 ಮಾರ್ಕ್ಸ್ ಇರ್ತದೆ. ರನ್ನಿಂಗು ಜಿಗ್ ಜಾಗ್ ನಡಿಗೆ ಲಾಂಗ್ ಜಂಪು ಆದಮೇಲೆ ಏನು ಮಾಡ್ತಾರಪ್ಪ ಅಂದರೆ ಪ್ಲಬ್ಸ್ಗಳನ್ನು ತೆಗೆಸ್ತಾರೆ. ಪ್ಲಬ್ಸ್ ಆದಮೇಲೆ ನೆಕ್ಸ್ಟ್ ಏನಪ್ಪ ಅಂದರೆ ಹೈಟಾ ವೇಟಾ ಚೆಸ್ಟಾ ಚೆಕ್ ಮಾಡ್ತಾರೆ. ಇದು ಮುಗಿದ ಮೇಲೆ ನೆಕ್ಸ್ಟ್ ಏನಂದರೆ ಡಾಕ್ಯುಮೆಂಟ್ಗಳನ್ನು ನೋಡ್ತಾರೆ. ಡಾಕ್ಯುಮೆಂಟ್ ಒಳಗೆ ಅಡ್ಮಿಟ್ ಕಾರ್ಡ್ ಒಳಗೆ ಏನೇನು ಕೊಟ್ಟಿರ್ತಾರೆ ಅವನ್ನೆಲ್ಲ ಸೀರಿಯಲಾಗಿ ಇಡ್ಲಿಕ್ಕೆ ಹೇಳ್ತಾರೆ. ಸೀರಿಯಲಾಗಿ ಇಟ್ಟ ಮೇಲೆ ಕೆಲವೊಂದು ಯಾವುದಾದ್ರೂ ಅಭ್ಯರ್ಥಿಗಳು ಡಾಕ್ಯುಮೆಂಟ್ ತಂದಿಲ್ಲ ಅಂದರೆ ಅವಕಾಶ ಕೊಡ್ತಾ ಇದ್ದಾರೆ. ಅದರ ಜೆರಾಕ್ಸ್ ಎಲ್ಲ 2 ಸೆಟ್ ಪ್ರತಿಗಳನ್ನು ಅಟೆಸ್ಟೇಟ್ ಮಾಡ್ಕೊಂಡು ಹೋಗಬೇಕು. 99.5% ಅಭ್ಯರ್ಥಿಗಳು ಡಾಕ್ಯುಮೆಂಟ್ಗಳನ್ನು ಕರೆಕ್ಟಾಗಿ ತೆಗೆದುಕೊಂಡು ಹೋಗಿದ್ದಾರೆ. ಎಲ್ಲಿ ಒಬ್ಬರು ಮಾತ್ರ, ಒಬ್ಬರು ಇಬ್ಬರು ಮಾತ್ರ ಇಲ್ಲ ನೋಡ್ಬೋದು. ಇಲ್ಲಿ ಪ್ಲಬ್ಸನ್ನು ಯಾವ ರೀತಿ ತೆಗೆಸ್ತಾ ಇದ್ದಾರೆ, ಆರಾಮಾಗಿ ಪ್ಲಬ್ಸನ್ನು ತೆಗಿಬೋದು. ಅಲ್ಲಿ ನಿಲ್ಲಿಸ್ತಾರೆ, ಹೇಳ್ತಾರೆ ಲೈನ್ ವೈಸ್, ಗಮನಿಸಬೇಕು. ಅಭ್ಯರ್ಥಿಗಳಿಗೆ ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ, ಹಾಗೆ ನಿಮ್ಮ ಸ್ನೇಹಿತರಿಗೆ ಈ ವಿಡಿಯೋನ ಶೇರ್ ಮಾಡಿ. ಯಾಕಂದರೆ ಪ್ಲಬ್ಸ್ ಬಗ್ಗೆ ಅಗದಿ ಕ್ಲಿಯರಾಗಿ ವಿಡಿಯೋ ಅದ, ನಿಮ್ಮ ಸ್ನೇಹಿತರಿಗೆ ಸಹಿತ ಆರ್ಮಿಯಲ್ಲಿ ಯಾವ ರೀತಿ ಪ್ಲಬ್ಸ್ ತೆಗೆಸ್ತಾರೆ ಅನ್ನೋದು ಗೊತ್ತಾಗಬೇಕು. ಗಮನಿಸ್ಬೋದು ಅಭ್ಯರ್ಥಿಗಳು ಎಕ್ಸಲೆಂಟ್ ನೋಡಿರಿ, ಎಷ್ಟು ಜನ ಎಕ್ಸಲೆಂಟ್ ಕೊಂಡಿರ್ತಾ ಇದ್ದಾರೆ. ಎಕ್ಸಲೆಂಟ್ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಎಕ್ಸಲೆಂಟ್ ಕೊಂಡಿರ್ತಾ ಇದ್ದಾರೆ, ಗಮನಿಸ್ಬೋದು. ಇಲ್ಲಿ ಅಭ್ಯರ್ಥಿಗಳಿಗೆ ನೀವು ವೀಕ್ಷಣೆ ಮಾಡ್ತಕ್ಕಂಥ
ಈ ಯೂಟ್ಯೂಬ್ ಚಾನಲ್ ಶ್ರೀ ಮಂಜುನಾಥ್ ಸೈನಿಕ ತರಬೇತಿ ಕೇಂದ್ರ ಮೂಡಲ್ಗಿ. ಈಗ ನಮ್ಮ ಸಂಸ್ಥೆಯಲ್ಲಿ ಡಿಫೆನ್ಸ್ ಫೋರ್ಸ್ಗಳ ತರಬೇತಿಗೆ ಪೂರ್ವಭಾವಿಯಾಗಿ ದೈಹಿಕ ಹಾಗೂ ಲಿಖಿತ ಪರೀಕ್ಷೆಯ ತರಬೇತಿ ನೀಡಲಾಗುವುದು ಪ್ರವೇಶ ಪ್ರಾರಂಭವಾಗಿವೆ. ಗಮನಿಸಿಯ ವೀಕ್ಷಕರೇ, ನಮ್ಮಲ್ಲಿ ಎಸ್ಎಸ್ಸಿ ಜಿಡಿ, ಅಗ್ನಿವೀರ ಆರ್ಮಿ ಮತ್ತು ಆರ್ಪಿಎಫ್ ಹುದ್ದೆಗಳಿಗೆ ಪುರುಷ ಹಾಗೂ ಮಹಿಳಾ ಅಭ್ಯರ್ಥಿಗಳಿಗೆ ಪೂರ್ವಭಾವಿಯಾಗಿ ದೈಹಿಕ ಮತ್ತು ಲಿಖಿತ ಪರೀಕ್ಷೆಯ ತರಬೇತಿ ಕೊಡಲಾಗುವುದು. ಪ್ರವೇಶಗಳು ಪ್ರಾರಂಭವಾಗಿವೆ. ಬಾಲಕರ ಆಶೀರ್ವಾದ, ಯುವಕರ ಪ್ರೋತ್ಸಾಹದಿಂದ ಸರ್ಕಾರದಿಂದ ಮಾನ್ಯತೆ ಪಡೆದು ಕರ್ನಾಟಕದಲ್ಲಿ ಯಶಸ್ವಿಯಾಗಿ 21ನೇ ವರ್ಷದಲ್ಲಿ ಮುನ್ನಡೆಯುತ್ತಿರುವ ಸಂಸ್ಥೆಯಿಂದ ಇಂಡಿಯನ್ ಆರ್ಮಿಯಲ್ಲಿ ಅಗ್ನಿವೀರ, ಜನರಲ್ ಡ್ಯೂಟಿ, ಟ್ರೇಡ್ಸ್ಮನ್, ಆರ್ಮಿ ಅಸಿಸ್ಟೆಂಟ್ ಆಫೀಸರ್, ಸ್ಟೋರ್ ಕೀಪರ್ ಮತ್ತು ಟೆಕ್ನಿಕಲ್ ಹುದ್ದೆಗಳಿಗೆ ಅಗ್ನಿವೀರ ಇಂಡಿಯನ್ ಆರ್ಮಿಯನ್ನ ಸೇರಬಯಸುವ ಅಭ್ಯರ್ಥಿಗಳಿಗೆ ಪೂರ್ವಭಾವಿಯಾಗಿ ಕಂಪ್ಯೂಟರ್ ಬೇಸ್ಡ್ ಎಕ್ಸಾಮ್ ಹಾಗೂ ದೈಹಿಕ ಪರೀಕ್ಷೆಗಳಿಗೆ ತರಬೇತಿ ನೀಡಲಾಗುವುದು. ವುಮೆನ್ ಮಿಲಿಟರಿ, ಪೊಲೀಸ್, ಸ್ಟೇಟ್ ಹಾಗೂ ಸೆಂಟ್ರಲ್ ಪೊಲೀಸ್ ಕಾನ್ಸ್ಟೇಬಲ್ ಹಾಗೂ ಎಸ್ಎಸ್ಸಿ ಜಿಡಿ, ಬಿಎಸ್ಎಫ್, ಸಿಆರ್ಪಿಎಫ್, ಅಸ್ಸಾಂ ರೈಫಲ್ಸ್, ಐಟಿಬಿಪಿ, ಸಿಐಎಸ್ಎಫ್, ಎಸ್ಎಸ್ಬಿ ಹಾಗೂ ಮುಂದೆ ನಡೆಯುವ ಅಗ್ನಿವೀರ ಆರ್ಮಿ ರ್ಯಾಲಿಗೆ ಪುರುಷ ಹಾಗೂ ಮಹಿಳಾ ಅಭ್ಯರ್ಥಿಗಳಿಗೆ ತರಬೇತಿ ಕೊಡಲಾಗುವುದು. ಹಾಸ್ಟೆಲ್ ಸೌಲಭ್ಯ ಕೂಡ ಇರುತ್ತೆ. ಸಂಪರ್ಕಿಸಿ ಶ್ರೀ ಮಂಜುನಾಥ ಸೈನಿಕ ತರಬೇತಿ ಕೇಂದ್ರ ಮೂಡಲ್ಗಿ, ತಾಲೂಕು ಮೂಡಲ್ಗಿ, ಜಿಲ್ಲೆ ಬೆಳಗಾವಿ, ರಾಜ್ಯ ಕರ್ನಾಟಕ. ಪ್ರವೇಶ ಪ್ರಾರಂಭವಾಗಿದೆ.